ನಿಮ್ ಯೋಜನೆಗಳು ಕೆಂಡಿವು, ಅದಕ್ಕೆ ನಾವು ಕಾರ್ಯಕರ್ತ ಮುಂದೆ ಕೊಡ್ತಾರ ಯಾತ್ರೆ ಉತ್ತರ ಕೊಡ್ಬೇಕು. ಇಲ್ಲ ನಿಮ್ ಗಾಡಿ ದಯವಿಟ್ಟು ನೀವು ಅಧಿಕಾರಿ ಸರ್ ನಿಮ್ದು ಮಾಡೇ ಬೇಕಿದ್ರ ಇಲ್ಲ ಮನೆ ಸಿನಿಮಾ ನೋಡಿದ್ರೆ ಸರ್ ಕೆಲಸ ಮಾಡ್ತಾರೆ ಅಂತ ಕೇಳ್ತಾರ. ನೀವು ನೋಡಿದ್ರೆ ಹಿಂಗಂತ ಮಹದಾಯಿ ಕಳಸಾ ಬಂಡೂರಿ ಯೋಜನೆಯನ್ನ ಲೋಕಸಭಾ ಚುನಾವಣಾ ಮುನ್ನ ಆರಂಭ ಮಾಡದಿದ್ದರೆ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಕಳಸಾ ಬಂಡೂರಿ ಮಹದಾಯಿ ರೈತ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಎಚ್ಚರಿಕೆ ನೀಡಿರುವ ಘಟನೆ ಫೆಬ್ರವರಿ 26ರಂದು ನಡೆದಿದೆ. ಹುಬ್ಬಳ್ಳಿಯ ಜೋಶಿಯವರ ನಿವಾಸದ ಬಳಿ ಸಚಿವರ ಕಾರಿಗೆ ಅಡ್ಡ ಹಾಕಿದ ರೈತರು ಲೋಕಸಭಾ ಚುನಾವಣೆ ಒಳಗಾಗಿ ಮಹದಾಯಿ ಯೋಜನೆ ಜಾರಿಯಾಗಬೇಕು, ಹೆಸರು ಬೆಳೆಗೆ ಶೀಘ್ರ ವಿಮೆ ಬಿಡುಗಡೆ ಮಾಡಬೇಕು, ಬರ ಪರಿಹಾರ ನೀಡುವ ಜೊತೆಗೆ ರೈತರ ಸಾಲ ಮನ್ನಾ ಮಾಡಬೇಕು, ರೈತರು ಜಮೀನಿಗೆ ಹೋಗಲು ಚಕ್ಕಡಿ ರಸ್ತೆ ನಿರ್ಮಾಣ, ಎಲ್ಲಾ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿಪಡಿಸಬೇಕು ಎಂದು ಒತ್ತಾಯಿಸಿದರು. ಯೋಜನೆ ಅನುಷ್ಠಾನಗೊಳಿಸುತ್ತೇವೆ ಎಂದು ಜೋಶಿಯವರು ತಿಳಿಸಿದಾಗ, ಹಲವು ವರ್ಷಗಳಿಂದ ಇದನ್ನೇ ಹೇಳುತ್ತಿದ್ದೀರಿ, 20 ವರ್ಷ ಆಯಿತು ಏನು ಮಾಡ್ತಿಲ್ಲ, ನಿಮ್ಮ ಯೋಜನೆಗಳೆಲ್ಲವೂ ಕನ್ನಡಿಯೊಳಗಿನ ಗಂಟಿನಂತೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಿಮ್ಮ ಯೋಜನೆಗಳು ಕನ್ನಡಿವು, ನಿಮ್ಮ ಯೋಜನೆಗಳು ಕನ್ನಡಿವು, ಅದಕ್ಕೆ ನಾವು ಕಾರ್ಯಕರ್ತ ಮುಂದೆ ಕೊಡ್ತಾರ ಯಾತ್ರೆ. ದಶಕದಿಂದ ಮಹದಾಯಿ ಯೋಜನೆ ಅನುಷ್ಠಾನಕ್ಕೆ ಹೋರಾಟ ಮಾಡಲಾಗುತ್ತಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಈ ವಿಷಯದಲ್ಲಿ ರಾಜಕೀಯ ಮಾಡುವುದು ಬಿಡಬೇಕು. ಯೋಜನೆ ಅನುಷ್ಠಾನ ತಡವಾಗುತ್ತಿರುವ ಬಗ್ಗೆ ನೀವು ಮತ್ತು ನವಲಕುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ಅವರು ಉತ್ತರ ನೀಡಬೇಕು, ಇಲ್ಲದಿದ್ದರೆ ಕಾರು ಮುಂದೆ ಹೋಗಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಕೇಂದ್ರ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದ ರೈತರು ಚುನಾವಣೆ ಒಳಗಾಗಿ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಆರಂಭಿಸದಿದ್ದರೆ ಪಾಠ ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜಕೀಯ ಮಾಡ್ತೀರಿ, ಮಾಡ್ತಾ ನಿಮ್ ಇಬ್ರು ಕೂಡ ಮಾಡ್ತಾರೆ. ದಯವಿಟ್ಟು ನೀವು ಅಧಿಕಾರಿ ಸರ್ ನಿಮ್ಗೆ ಮಾಡೇ ಬೇಕಿದ್ರ ಸರ್ ಇಲ್ಲ ಮನೆ ಸಿನಿಮಾ ನೋಡಿದ್ರೆ ನಿಮ್ಮ ಯೋಜನೆಗಳು ಕನ್ನಡಿವು, ನಿಮ್ಮ ಯೋಜನೆಗಳು ಕನ್ನಡಿವು, ಅದಕ್ಕೆ ನಾವು ಕಾರ್ಯಕರ್ತ ಮುಂದೆ ಕೊಡ್ತಾರ ಯಾತ್ರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.